ಬೆಂಗಳೂರಲ್ಲಿ ಕಾಂಗ್ರೆಸ್ ಮುಖಂಡನ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಪದ್ಮನಾಭನಗರ ಟಿಕೆಟ್ ಆಕಾಂಕ್ಷಿ ಗುರಪ್ಪ ನಾಯ್ಡು ಮನೆ ಮೇಲೆ ರೇಡ್ ನಡೆದಿದ್ದು ಮೂರು ವಾಹನಗಳಲ್ಲಿ ಐಟಿ ಅಧಿಕಾರಿಗಳು ಬಂದಿದ್ದರು. ಇದೇ ವೇಳೆ ಗುರಪ್ಪ ನಾಯ್ಡು ಆಪ್ತ ಬಸಪ್ಪ ನೋರ ಮನೆ ಮೇಲೂ ದಾಳಿ ನಡೆದಿದೆ. ಬಸಪ್ಪಗೆ ಅವೆನ್ಯೂ ರಸ್ತೆಯಲ್ಲಿ ಜ್ಯುವೆಲ್ಲರಿ ಶಾಪ್ ಇದೆ. ಸದ್ಯ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ. ಸಾತನೂರಿನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಇದ್ರೀಶ್ ಪಾಷಾ ಪ್ರಕರಣದ ಪ್ರಮುಖ ಆರೋಪಿ ಪುನೀತ್ ಕೆರೆಹಳ್ಳಿ ಹಾಗೂ ತಂಡ ಕೊನೆಗೂ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾನೆ. ಮೊನ್ನೆಯಷ್ಟೇ ಫೇಸ್‌ಬುಕ್ ಲೈವ್ ಮಾಡಿದ್ದ ಪುನೀತ್ ಸೆರೆ ಸಿಕ್ಕಿದ್ದು ಎಲ್ಲಿ ಹೇಗೆ ನೋಡಿ. ಗೋವು ಸಾಗಿಸುತ್ತಿದ್ದವನ ಹತ್ಯೆ ಆರೋಪ. ರಾಜಸ್ಥಾನದಲ್ಲಿ ಪುನೀತ್ ಕೆರೆಹಳ್ಳಿ ಅರೆಸ್ಟ್. ಇದು ಗೋವನ್ನ ಸಾಗಿಸುತ್ತಿದ್ದ ಇದ್ರೀಶ್ ಪಾಷಾ ಅನ್ನುವಾತನ ಮೇಲೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಆ್ಯಂಡ್ ಟೀಮ್ ದಾಳಿ ಮಾಡಿದ ದೃಶ್ಯ. ಈ ಹಲ್ಲೆ ಬಳಿಕ ಗೋವನ್ನ ಸಾಗಿಸುತ್ತಿದ್ದ ಇದ್ರೀಶ್ ಪಾಷಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಆದರೆ ಪುನೀತ್ ಕೆರೆಹಳ್ಳಿಯೇ ಹತ್ಯೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ತೀವ್ರ ಹೋರಾಟ ಮಾಡಿದ್ವು. ಐದು ದಿನದ ಬಳಿಕ ಇದೀಗ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ರಾಜಸ್ಥಾನದಲ್ಲಿ ಸೆರೆ ಸಿಕ್ಕಿದ್ದಾನೆ. ಮಾರ್ಚ್ 31ರ ರಾತ್ರಿ ಮಂಡ್ಯದಿಂದ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನ ಸಾತನೂರು ಠಾಣೆ ಬಳಿಯೇ ಪುನೀತ್ ಕೆರೆಹಳ್ಳಿ ಹಾಗೂ ಟೀಂ ತಡೆದಿತ್ತು. ಈ ವಿಡಿಯೋವನ್ನ ಪುನೀತ್ ಕೆರೆಹಳ್ಳಿ ಸಂಗಡಿಗರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಇದಾದ್ಮೇಲೆ ಪುನೀತ್ ಕೆರೆಹಳ್ಳಿ ನಾಪತ್ತೆಯಾಗಿದ್ದು ಮೊನ್ನೆಯಷ್ಟೇ ಫೇಸ್ಬುಕ್ ಲೈವ್ ಬಂದು ಸ್ಪಷ್ಟನೆ ನೀಡಿದ್ರು. ಪುನೀತ್ ಕೆರೆಹಳ್ಳಿ ರಾಜಸ್ಥಾನ ಗುಜರಾತ್ ಸೇರಿ ಹಲವೆಡೆ ಸಂಚಾರ ಮಾಡಿರುವುದು ಗೊತ್ತಾಗಿದೆ. ರಾಮನಗರದಿಂದ ಹೋಗಿದ್ದ ಟೀಂ ರಾಜಸ್ಥಾನದಲ್ಲಿ ಪುನೀತ್ ಸೇರಿ ನಾಲ್ವರನ್ನ ಬಂಧಿಸಿದ್ದು ನಾಳೆ ಅಥವಾ ನಾಡಿದ್ದು ರಾಮನಗರಕ್ಕೆ ಕರೆತರುವ ಸಾಧ್ಯತೆ ಇದೆ. ಒಂದನೇ ತಾರೀಕು ಅವನಿಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದ ತಕ್ಷಣ ಅವನು ನಾಲ್ಕು ಜನ ಸಹಚರರು ಎಲ್ಲ ಫೋನ್ ಆಫ್ ಮಾಡಿ ತಲೆ ಮರೆಸ್ಕೊಂಡು ಮೊದಲು ಹುಬ್ಳಿಗೆ, ಅಲ್ಲಿಂದ ಬೆಳಗಾಂಗೆ, ಆಮೇಲೆ ಮಹಾರಾಷ್ಟ್ರದಲ್ಲಿ, ಆಮೇಲೆ ಗುಜರಾತ್ಗೆ ಎಂಟರ್ ಆಗಿ ಸೂರತ್, ವದೋದ್ರಾ, ಬೆಳಗ್ಗೆ ದೋಹಾ ಅನ್ನೋ ಜಾಗದಲ್ಲಿ, ಅದಾದ ಮೇಲೆ ಬೆಳಗ್ಗೆ ಅವರು ಬಾರ್ಡರ್ ಪಾಸ್ ಅಲ್ಲಿ ಹತ್ರ ಹತ್ರ ಇದ್ದಾಗ ಜಸ್ಟ್ ಮಿಸ್ ಆಗಿ ಬಾನಸ್ವರ ಅನ್ನೋ ಊರಲ್ಲಿ ಅವರು ಫೈನಲಿ ಅಲ್ಲಿ ಸಿಗಕೊಂಡ. ಇನ್ನು ಪುನೀತ್ ಕೆರೆಹಳ್ಳಿಗೆ ಸೂಕ್ತ ಶಿಕ್ಷೆ ನೀಡಬೇಕು ಅಂತ ರಾಮನಗರ ಮುಸ್ಲಿಂ ಮುಖಂಡರು ಒತ್ತಾಯಿಸಿದ್ದಾರೆ. ನಾವು ಏನು ಮನವಿ ಮಾಡ್ತಾ ಇದೀವಿ ಅಂದರೆ, ಇಲ್ಲಿ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಅನ್ಬೇಸ್ಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಹೇಳಿದ್ದಾರೆ ಅವರು, ಒಂದುವರೆಗೆ ಗುಜರಾತ್ ಬಾರ್ಡ್ರಲ್ಲಿ ಅರೆಸ್ಟ್ ಮಾಡಿದ್ದೀವಿ, ಟ್ರಾನ್ಸಿಟ್ ಅರೆಸ್ಟ್ ಮಾಡಿ ತೊಗೊಂಡು ಎಡಿಸಾಗುತ್ತೆ ಕರೋಮಾರಕ್ಕೆ, ಆಮೇಲೆ ಇನ್ವೆಸ್ಟ್ಗೆಲ್ಲ ಮಾಡ್ತೀವಿ. ಅದೇನು ನಾವು ಇದು ಮಾಡಲ್ಲ, ಏನಿದೆ ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀವಿ, ಶಿಕ್ಷೆ ಕೊಡ್ತೀವಿ ಅಂತ ಹೇಳವ್ರೆ. ಓಪನ್ ಆಗಿ ಅವನ್ನೆಲ್ಲ ಹೇಳ್ತಾರದೆಲ್ಲ, ಅವನ ಹತ್ರ ಎಷ್ಟು ಅಫೆನ್ಸು, ಎಷ್ಟು ಅವನ ಹತ್ರ ಸೆಕ್ಷನ್ ಆಗಬೇಕು, ಅದೆಲ್ಲ ದಯವಿಟ್ಟು ತಾವೆಲ್ಲ ಮಾಡಿ ಹಿಂಗೆಲ್ಲ ಶಿಕ್ಷೆ ಕೊಟ್ಟು ಒಂದು ಮೆಸೇಜ್ ಕೊಡಬೇಕು ನಾವು ಎಲ್ಲ ಪೂರಾ ಇದಕ್ಕೆ. ಸದ್ಯ ಪುನೀತ್ ಕೆರೆಹಳ್ಳಿ ವಿರುದ್ಧ 11ಕ್ಕೂ ಹೆಚ್ಚಿನ ಪ್ರಕರಣಗಳಿವೆ. ಮಂಡ್ಯದಿಂದ ಕಳ್ಳ ಮಾರ್ಗದಲ್ಲಿ ತಮಿಳುನಾಡಿಗೆ ಗೋವುಗಳನ್ನು ಸಾಗಿಸುತ್ತಿದ್ದವರ ಮೇಲೆ ನೈತಿಕ ಪೊಲೀಸ್ ಗಿರಿ ತೋರಿಸಲು ಹೋದ ಪುನೀತ್ ಕೆರೆಹಳ್ಳಿ ಇದೀಗ ಕೊಲೆ ಆರೋಪಿಯಾಗಿ ಜೈಲು ಪಾಲಾಗುವ ಆತಂಕದಲ್ಲಿದ್ದಾರೆ. ಎಟಿ ವೆಂಕಟೇಶ್, ನ್ಯೂಸ್ 18, ರಾಮನಗರ.